ರಾಜ್ಯ ಸರ್ಕಾರದಲ್ಲಿ ಅಧಿಕಾರದ ಅತಿವೃಷ್ಟಿ ಪ್ರಾರಂಭವಾಗಿದೆ ಎಂದು ಮಾಜಿ ಶಾಸಕ ಕೋನ್ ರೆಡ್ಡಿ ಲೇವಡಿ ಮಾಡಿದ್ದಾರೆ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿದ್ದರೆ ಸರ್ಕಾರದಲ್ಲಿ ಅಧಿಕಾರದ ಅತಿವೃಷ್ಟಿ ಪ್ರಾರಂಭವಾಗಿದೆ ನಿನ್ನೆ ಇಬ್ಬರು ಸಚಿವರನ್ನ ರಾಜೀನಾಮೆ ಮಾಡಿ ಶ್ರೀರಾಮುಲು ಅವರ ಆರೋಗ್ಯ ಖಾತೆಯನ್ನ ಸಚಿವ ಸುಧಾಕರ್ ಅವರಿಗೆ ಕೊಟ್ಟಿದ್ದಾರೆ ಶ್ರೀರಾಮುಲು ಪದೇ ಪದೇ ಹೇಳುತ್ತಿದ್ದರೂ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಎಂದು ಆದ್ದರಿಂದ ಇಡೀ ರಾಜ್ಯದ ಜನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಶ್ರೀರಾಮುಲು ಅವರು ಉಪಮುಖ್ಯಮಂತ್ರಿ ಕನಸು ಕಾಣುತ್ತಿದ್ದಾರೆ ಅವರ ಖಾತೆಯನ್ನ ಬದಲಾವಣೆ ಮಾಡಿ ಅವರು ಸಮರ್ಥರಿಲ್ಲ ಎಂದು ವ್ಯವಸ್ಥೆಯನ್ನ ತೋರಿಸಿಕೊಟ್ರು ಅಂತಹ ಒಳ್ಳೆ ಸಚಿವರಿಗೆ ಈ ರೀತಿಯಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಮೊದಲೇ ಖಾಲಿ ಇತ್ತು ಖಾತೆಯನ್ನ ಬದಲಾವಣೆ ಮಾಡುವ ಮೂಲಕ ಬಿಜೆಪಿಯಲ್ಲಿ ಅಧಿಕಾರಕ್ಕಾಗಿ ಅತಿವೃಷ್ಟಿ ಆಗಿದೆ ಎಂದು ಲೇವಡಿ ಮಾಡಿದ್ರು ಕಡೆ ಅತಿವೃಷ್ಟಿ ಮತ್ತು ಕೊರೋನಾ ಸಮಸ್ಯೆ ಇದ್ರೆ ಇನ್ನೊಂದು ಕಡೆ ಅಧಿಕಾರದ ಅತಿವೃಷ್ಟಿ ಪ್ರಾರಂಭ ಆಗಿದೆ ನಿನ್ನೆ ಇಬ್ರು ಸಚಿವನ್ನ ರಾಜಿ ಮಾಡಿ ನಾವಿಬ್ರು ರಾಜಿ ಮೂಲಕ ಖಾತೆಯನ್ನ ಬದಲಾವಣೆ ಅಂತ ಹೇಳಿದ್ರು ರಾಮ್ಲೋ ಅವರು ಪದೇ ಪದೇ ಹೇಳ್ತಿದ್ರು ಕರೋನಾ ಹೆಚ್ಚಾಗಲಿಕ್ಕೆ ಕಾರಣ ನಮ್ಮಲ್ಲಿ ಒಬ್ರಿಗೊಬ್ಬರು ಸಹಯೋಗ ಇಲ್ಲ ಅಂತೇಳಿ ಅವ್ರು ಹೊಂದಾಣಿಕೆಲ್ಲದನ್ನ ಇಡೀ ರಾಜ್ಯದ ಜನ ಇವತ್ತು ಸಮಸ್ಯೆಯನ್ನು ರಾಮ್ಲೋ ಅವರು ಉಪಮುಖ್ಯಮಂತ್ರಿ ಹಾಕಿವೆ ಅನ್ನೋ ಅಂತ ಕನಸುಕೊಂಡಂಥವ್ರು ಇವತ್ತು ಅವ್ರ ಖಾದ್ಯ ಬದಲಾವಣೆ ಮಾಡಿ ನೀನು ಇದಕ್ಕೆ ಸಮರ್ಥ ಇಲ್ಲ ಅನ್ನುವಂಥ ವ್ಯವಸ್ಥೆನೇ ಇವತ್ತು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ರು ಅಂಥ ಒಬ್ಬ ಒಳ್ಳೆ ಸಚಿವನಿಗೂ ಕೂಡ ಇವತ್ತು ಆ ರೀತಿ ಆಯಿತು ಏ ಸಮಾಜ ಕಲ್ಯಾಣ ಇಲಾಖೆ ಭಾಳ ದೊಡ್ಡ ಇಲಾಖೆ ಅದ ಮೊದಲೇ ಖಾಲಿನೇ ಇತ್ತಲ್ಲ ಸಮಾಜ ಕಲ್ಯಾಣ ಅದ್ರ ಜೊತೆ ಕೊಡಬೇಕಿತ್ತು ಬ್ಯಾಡಂತ ಯಾರು ಹೇಳಿದರು ಇವತ್ತು ಅವ್ರ ಖಾತೆ ಬದಲಾವಣೆ ಮಾಡೋದ್ರಿಂದ ಇವತ್ತೇನು ಬಿ ಜೆ ಪಿಯಲ್ಲಿ ಅಧಿಕಾರಕ್ಕಾಗಿ ಅತಿವೃಷ್ಟಿ ಪ್ರಾರಂಭ ಮಾಡಿ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ